ಚಿತ್ರದ ಹೈಲೈಟ್ ಹೇಳ್ತೀವಿ ಕೇಳಿ ನಾಗರಹಾವು ಆಗಿ ಡಾಕ್ಟರ್ ವಿಷ್ಣುವರ್ಧನ್ ಬುಸುಗುಡುವ ಆ ಒಂದು ಸನ್ನಿವೇಶ ಕಣ್ತುಂಬಿಕೊಳ್ಳಲು ಪ್ರೇಕ್ಷಕರು ಇಡೀ ಸಿನಿಮಾ ಸಹಿಸಿಕೊಂಡರೆ ಕ್ಲೈಮಾಕ್ಸ್ ನಲ್ಲಿ ಕಣ್ಣಿಗೆ ಬೊಂಬಾಟ್ ಭೋಜನ ಗ್ಯಾರಂಟಿ ಸೂರ್ಯಗ್ರಹಣದಂದು ದುಷ್ಟಶಕ್ತಿಗಳ ಉಪಟಲ ಅಡಗಿಸಲು ದೇವತೆಗಳೆಲ್ಲ ಸೇರಿ ತಮ್ಮ ಶಕ್ತಿಯನ್ನ ದಾರೆ ಏರಿದು ಮಹಾನ್ ಕಳಶ ಸೃಷ್ಟಿಸುತ್ತಾರೆ ತಲ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಆ ಕಳಶಕ್ಕೆ ಶೌರ್ಯ ಅಂಶ ಕಾವಲಾಗಿರುತ್ತಾರೆ ಕಳಶವನ್ನು ಕೈವಶ ಮಾಡಿಕೊಳ್ಳಲು ಸಿಸ್ಟರ ವಿರುದ್ಧ ದುಷ್ಟರು ನಡೆಸುವ ಸಮರದ ಹಿನ್ನೆಲೆ ಹೊಂದಿರುವ ಚಿತ್ರಣವೇ ನಾಗರಹಾವು ಕಳಶಕ್ಕಾಗಿ ನಡೆಯುವ ಸೆಣಸಾಟದಲ್ಲಿ ಶೌರ್ಯ ವಂಶದ ಶಿವಯ್ಯ ಸಾವನ್ನಪ್ಪಿದ ಬಳಿಕ ಕಳಶ ಕಾವಲು ಜವಾಬ್ದಾರಿ ನಾಗನಿಕ ಪಾಲಾಗುತ್ತದೆ ಜನ್ಮ ಜನ್ಮಾಂತರದಲ್ಲೂ ನಾಗಿಣಿ ಸಹಾಯದಿಂದ ನಾಗನಿಕ ಕಳಶವನ್ನು ಹೇಗೆ ಕಾಪಾಡುತ್ತಾಳೆ ಎಂಬುದೇ ಬಾಕಿ ಕತೆ ಜನ್ಮ ಜನ್ಮಾಂತರದ ಕತೆ ಹೊಂದಿರುವ ಈ ಚಿತ್ರದಲ್ಲಿ ದಿಗಂತ್ ಕೋಬ್ರಾ ಎಂಬ ರಾಕ್ ಬ್ಯಾಂಡ್ ನ ಗಾಯಕ ಕೋಬ್ರಾ ಬ್ಯಾಂಡ್ಗೂ ನಾಗರ ಹಾಗೂ ಕಳಶಕ್ಕೂ ಇರುವ ಲಿಂಕ್ ಈ ಚಿತ್ರದ ಸಸ್ಪೆನ್ಸ್ ಅದನ್ನ ನೀವು ಚಿತ್ರಮಂದಿರದಲ್ಲೇ ನೋಡ್ರಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ